ದೇಶದ ಸಾರ್ವಜನಿಕರ ಬಡವರ ರಕ್ತದಲ್ಲಿ ಚೆಲ್ಲಾಟ ಆಡುವ ಒಂದು ವಿಭಾಗ ದೇಶದಲ್ಲಿರುವಾಗ ಈ ಒಂದು ರಕ್ತ ಅಂದ್ರೆ ಏನು? ಇದೀಗ ತಾನೇ ನಮ್ಮ ಅಬ್ದುಲ್ ಹಮೀದ್ ಸರ್ ಹೇಳಿದ್ರು, ಸೈನ್ಸ್ ಅಥವಾ ವಿಜ್ಞಾನ ಎಂದು ಬಹಳ ಎತ್ತರಕ್ಕೇರಿದೆ. ಆಕಾಶದಲ್ಲಿ ಇಂದು ಮಾನವ ಹಕ್ಕಿಯಂತೆ ಹಾರಬಲ್ಲ, ಸಮುದ್ರದಲ್ಲಿ ಮೀನಿನಂತೆ ಈಜಬಲ್ಲ. ಅದೇ ರೀತಿ ವೈಜ್ಞಾನಿಕವಾಗಿ ಬಹಳ ಎತ್ತರಕ್ಕೆ ಏರಿದ್ದಾನೆ, ಆದರೆ ರಕ್ತವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತಿಲ್ಲ, ಕೃತಕ ರಕ್ತವನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೃತಕ ಹಾಲನ್ನು ತಯಾರಿಸಿದ್ದಾನೆ, ಕೃತಕ ಮೊಟ್ಟೆಯನ್ನು ತಯಾರಿಸಿದ್ದಾನೆ, ಕೃತಕ ಮಳೆಯನ್ನು ಸುರಿಸಲಿಕ್ಕೆ ಕೂಡ ಆತ ಮುಂದೆ ಹೆಜ್ಜೆಯನ್ನು ಇಟ್ಟಿದ್ದಾನೆ. ಆದರೆ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ರಕ್ತದ ಪರ್ಯಾಯ ಹೆಸರೊಂದಿದೆ, ಅದೇ ಜೀವ ಅಂತೇಳಿ. ರಕ್ತವನ್ನು ಕೃತಕವಾಗಿ ಸೃಷ್ಟಿಸಿದರೆ ಅವ ಮಾನವನಿಗೆ ಜೀವವನ್ನು ಕೃತಕವಾಗಿ ಕೊಡಬಹುದು, ತೀರಿಕೊಂಡವನನ್ನು ಪುನಃ ಆತನಿಗೆ ಆತ್ಮವನ್ನು ಅಥವಾ ಜೀವವನ್ನು ಕೊಡಲಿಕ್ಕೆ ಸಾಧ್ಯ. ಅದರಿಂದ ರಕ್ತದ ಪರ್ಯಾಯ ಹೆಸರು ಜೀವ ಅಂತ. ಆ ಜೀವವನ್ನು ತುಂಬಲಿಕ್ಕೆ ಮತ್ತೊಂದು ಮಾರ್ಗ ಇರುವಂಥದ್ದು ರಕ್ತದಾನ. ಆ ದಾನವನ್ನು ಬಹಳ ಶ್ರೇಷ್ಠವಾದ ದಾನ ಅಂತೇಳಿ ಹೇಳ್ಬೋದು. ಯಾಕೆ ನೀವು ನೋಡಿ, ಒಬ್ಬ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಾಗ ವೈದ್ಯರು ಬರೆದು ಕೊಡ್ತಾರೆ ಎರಡು ಬಾಟಲಿ ರಕ್ತ ಬೇಕು ಅಂತೇಳಿ. ಅಲ್ಲಿ ಬರೆಯೋದಿಲ್ಲ ಮುಸಲ್ಮಾನನ ರಕ್ತ ಬೇಕು ಅಂತೇಳಿ ಬರೆಯೋದಿಲ್ಲ, ಹಿಂದುವಿನ ರಕ್ತ ಬೇಕು ಅಂತೇಳಿ ಬರೆಯೋದಿಲ್ಲ, ಬದಲಾಗಿ ಕೇವಲ ರಕ್ತ ಬೇಕು ಅಂತೇಳಿ. ಅಂದರೆ ಇದೊಂದು ಜೀವ, ಇದರಲ್ಲಿ ಯಾರಿಗೆ ಕೂಡ ಜಾತಿ ಭೇದ ಇಲ್ಲ, ಅಲ್ಲಿ ತಾರತಮ್ಯ ಇಲ್ಲ, ವರ್ಗ ವರ್ಣದ ವಿವೇಚನೆ ಇಲ್ಲ. ಬದಲಾಗಿ ಕೇವಲ ಜೀವ ಬೇಕು ಅಂತೇಳಿ ಹೇಳಿದಾಗ ಬಾಟ್ಲಿಯನ್ನು ಹಿಡ್ಕೊಂಡು ಅಲೀತಾನೆ ಮನುಷ್ಯ ಮಾನವ, ನಮಗೆ ರಕ್ತ ಬೇಕು ಅಂತೇಳಿ. ಆ ರಕ್ತವನ್ನು ಅಥವಾ ಜೀವವನ್ನು ಕೊಡುವಂತಹ ಒಂದು ಉದಾತ್ತವಾದ ಕಾರ್ಯಕ್ರಮವಾಗಿದೆ ಟೀಕಾ ಪಾಯಿಂಟ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ಸಂಘಟಿಸಿದಂತಹ ಕಾರ್ಯಕ್ರಮ. ನೀವು ನೋಡಿ, ಪವಿತ್ರ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರಲ್ಲಿ ಒಮ್ಮೆ ಅಲ್ಲಾಹನು ಕೇಳುತ್ತಾನೆ, ಮೂಸಾ ನಬಿ ನೀವು ನನಗೆ ಬೇಕಾಗಿ ಏನು ಮಾಡಿದ್ದೀರಾ ಅಂತೇಳಿ. ಆಗ ಆ ಪ್ರವಾದಿ ಹೇಳಿದರು, ನಾನು ನಮಾಜ್ ಮಾಡಿದ್ದೇನೆ ಅಲ್ಲಾ ಅಂತೇಳಿ. ಅಲ್ಲಾಹನು ಹೇಳುತ್ತಾನೆ, ಅದು ನಿಮಗೆ ಸ್ವರ್ಗ ಸಿಗ್ಲಿಕ್ಕೆ ಬೇಕಾಗಿ ನೀವು ನಮಾಜ್ ಮಾಡಿದ್ದೀರಾ, ನನಗಾಗಿ ನೀವೇನು ಮಾಡಿದ್ದೀರಿ ಅಂತೇಳಿ. ಆಗ ಹೇಳಿದರು, ನಾನು ಉಪವಾಸ ಹಿಡಿದಿದ್ದೇನೆ ಅಂತೇಳಿ. ಅದು ನಿಮ್ಮ ಬರ್ಜಹಿಯಾದ ಲೋಕ ಅಥವಾ ನೀವು ನಿಮ್ಮನ್ನು ಕಬರಲ್ಲಿ ಕೊಂಡೋಗಿಟ್ಟಾಗ ನಿಮ್ಮ ಗೋರಿಯ ಒಳಗೆ ನಿಮಗೆ ಆತ್ಮಕ್ಕೆ ಚಿರಶಾಂತಿಯನ್ನಾಗಿ ಸಿಗಬೇಕಾಗಿ ನೀವು ಉಪವಾಸವನ್ನು ನೋಡಿದ್ದೀರಾ, ನನಗಾಗಿ ನೀವೇನು ಮಾಡಿದ್ದೀರಿ ಅಂತೇಳಿ. ಆಗ ಪ್ರವಾದಿಯವರು ಹತ್ತು ಬಿಟ್ಟರು, ಅಲ್ಲಾಹನೇ ನಿನಗಾಗಿ ನಾನು ಏನು ಮಾಡಬೇಕು ಹೇಳು ಅಂತ. ಆಗ ಹೇಳಿ ಅಲ್ಲಾಹನು ಹೇಳುತ್ತಾನೆ, ನಾನು ರೋಗಿಯಾದಾಗ ನನ್ನನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಾ ಅಂತ. ಪ್ರವಾದಿ ಹೇಳ್ತಾರೆ, ಅಲ್ಲಾಹನೇ ರೋಗವನ್ನು ಕೊಡೋನು ನೀನೇ, ರೋಗವನ್ನು ಗುಣ ಮಾಡೋನು ನೀನೇ, ಮತ್ತೆ ನೀನು ರೋಗಿಯಾದಾಗ ನಾನು ಹೇಗೆ ನಿನ್ನನ್ನು ನೋಡ್ಲಿಕ್ಕೆ ಬರಬೇಕು ಅಂತ. ಪುನಃ ಕೇಳ್ತಾನೆ ಅಲ್ಲಾಹು, ನಾನು ಊಟ ಮಾಡದಿರುವಾಗ, ತುತ್ತು ಅನ್ನಕ್ಕೆ ಬೇಕಾಗಿ ಪರದಾಡುತ್ತಿರುವಾಗ ಒಂದು ಹಿಡಿ ಊಟವನ್ನು ನೀವು ನನ್ಗೆ ಕೊಟ್ಟಿದ್ದೀರಾ ಅಂತ. ಆಗ ಪ್ರವಾದಿಯವರು ಹೇಳ್ತಾರೆ, ಊಟ ಕೊಡೋನು ನೀನೇ, ಮಳೆ ಬರಿಸೋನು ನೀನೇ, ಮತ್ತೆ ಹೇಗೆ ನಿನಗೆ ನಾನು ಊಟ ಕೊಡಬೇಕು ಅಂತ. ಮತ್ತೆ ಕೇಳ್ತಾನೆ ಅಲ್ಲಾಹು, ನಾನು ಉಡ್ಲಿಕ್ಕೆ ಒಂದು ತುಂಡು ಬಟ್ಟೆ ಇಲ್ಲದ ಸಂದರ್ಭದಲ್ಲಿ ನನಗೆ ಉಡ್ಲಿಕ್ಕೆ ನೀವೇನಾದರೂ ಕೊಟ್ಟಿದ್ದೀರಾ ಅಂತ. ಆಗ ಸಹ ಹೇಳ್ತಾರೆ ಪ್ರವಾದಿವರ್ಯರು, ಬಟ್ಟೆ ಕೊಡೋನು ಊಟ ಕೊಡೋನು ಎಲ್ಲವೂ ನೀನಲ್ವೇ ಅಂತೇಳಿ. ಆಗ ಅಲ್ಲಾಹನು ಹೇಳ್ತಾನೆ, ನನ್ನ ಒಬ್ಬ ಬಡ ದಾಸ ಆಸ್ಪತ್ರೆಯಲ್ಲಿರುವ ಸಂದರ್ಭದಲ್ಲಿ ಆತನನ್ನ ವಿಚಾರಿಸ್ಲಿಕ್ಕೆ ಆತನನ್ನ ಸಂದರ್ಶಿಸಿದ್ರೆ ಅದು ನನ್ನನ್ನು ನೋಡಿದಂತೆ. ಅಂದ್ರೆ ರಕ್ತಕ್ಕೆ ಬೇಕಾಗಿ ಜೀವನ್ ಮರಣ ಹೋರಾಟ ನಡೆಸುವಂತಹ ಒಂದು ದಾಸನಿಗೆ ರಕ್ತವನ್ನ ನೀಡಿದ್ರೆ ಆ ರಕ್ತ ನನಗೆ ನೀಡಿದ ಹಾಗೆ ಅಂತೇಳಿ ಅಲ್ಲಾಹನು ಹೇಳ್ತಾನೆ. ಆ ನಿಟ್ಟಿನಲ್ಲಿ ಈ ಒಂದು ರಕ್ತದಾನ ಅಂಬಂಥದ್ದು ಒಂದು ಅವಕಾಶ ಆಗಿದೆ ನಮಗೆ. ನಮ್ಗೊತ್ತು, ಅವಕಾಶ ನಮ್ಮ ಜೀವನದಲ್ಲಿ ಎರಡು ಬಾರಿ ಬರೋದಿಲ್ಲ ಅಲ್ವಾ. ಅಪರ್ಚುನಿಟಿ ಡಸಂಟ್ ಕಮ್ ಇನ್ ದಿ ಲೈಫ್ ಸೆಕೆಂಡ್ ಟೈಮ್, ಇಫ್ ಇಟ್ ಕಮ್ ಒನ್ಸ್ ವಿ ಶುಡ್ ಓಪನ್ ದಿ ಡೋರ್ ಅಂತೇಳಿ. ಅವಕಾಶ ಜೀವನದಲ್ಲಿ ಎರಡು ಬಾರಿ ಬರೋದಿಲ್ಲ. ಒಮ್ಮೆ ಅವಕಾಶ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದರೆ ಅದಕ್ಕಾಗಿ ನಾವು ಬಾಗಿಲನ್ನು ತೆರೆದಿಡಬೇಕು.
ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಜೀವದಾನ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡುತ್ತಿರುವ ಎಲ್ಲ ಬ್ಲಡ್ ಡೋನರ್ಸ್ಗಳಿಗೆ ಅಲ್ಲಾಹನು ಆಫಿಯತನ್ನು ನೀಡಲಿ ಅಂತೇಳಿ ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ, ಈ ಒಂದು ಕಾರ್ಯಕ್ರಮವು ಸಮಾಜಮುಖಿಯಾಗಿ ಮಾಡಿದಂತೆ ಇನ್ನೂ ಹೆಚ್ಚು ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ದೇಶದಲ್ಲಿ ಸೌಹಾರ್ದತೆ ಐಕ್ಯತೆಗಾಗಿ ಈ ದೇಶಕ್ಕೆ ಬೇಕಾಗಿ, ಈಗ ತಾನೇ ಹೇಳಿದರು ಈ ದೇಶವನ್ನು ಕಾಯುವ ರಕ್ಷಣವನ್ನು ಮಾಡುವಂತಹ ಸೈನಿಕರಿಗಾಗಿ ಶಾಲಾ ಮಕ್ಕಳು ರಕ್ತವನ್ನು ನೀಡಿದಂತಹ ಒಂದು ವಿಷಯ. ಈ ರೀತಿಯಲ್ಲಿ ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರಿಗಾಗಿ ಯಾವತ್ತೂ ಕೂಡ ನಾವು ಪ್ರಾರ್ಥಿಸ್ತಾ ಇರಬೇಕು. ನಾವು ಭದ್ರವಾಗಿ ಸುಭದ್ರವಾಗಿ ಮಲಗಬೇಕಾದ್ರೆ ನಮ್ಮ ದೇಶದ ಸೈನಿಕರು ಈ ದೇಶಕ್ಕೆ ಬೇಕಾಗಿ ಅವರ ನಿದ್ದೆಯನ್ನು ಬಿಟ್ಟು ಕಾಯ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದೇ ರೀತಿ ಈ ದೇಶದಲ್ಲಿರುವ ಎಲ್ಲ ಬಡ ಬಗ್ಗರಿಗೆ, ಸಾರ್ವಜನಿಕರಿಗೆ, ಎಲ್ಲರಿಗೂ ಕೂಡ ಅವಶ್ಯ ಬಂದಂತಹ ಸಂದರ್ಭದಲ್ಲಿ ರಕ್ತ ನೀಡುವಂತಹ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಪಡೆಯಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು, ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಎಂಬ ಪವಿತ್ರವಾದ ಅಲ್ಲಾಹನ ಹೆಸರಲ್ಲಿ ಈ ಒಂದು ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಆಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ ವಬರಕಾತುಹು.